ಇವತ್ತು ನಾನು ನಿಮಗೆ ಅಲಸಂದಿ ಕಾಳಿನ ಪಲ್ಯ ಕಮ್ ಸಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. 1 ಟೀಸ್ಪೂನಷ್ಟು ಧನಿಯಾ, ಜೀರಿಗೆ, ಮೆಣಸು, ಇದು ಉದ್ದಿನಬೇಳೆ, ರೌಂಡ್ ಉದ್ದಿನಬೇಳೆ, ನೀವು ಬೇಕಿದ್ರೆ ಬೇಳೆ ಕೂಡ ತೊಗೋಬೋದು. ಇದು ಕಡಲೆಬೇಳೆ, ಇದೆಲ್ಲ 1 ಟೀಸ್ಪೂನಷ್ಟಿದೆ. ಮತ್ತು ಹಸಿ ಕೊಬ್ಬರಿ 1-2 ಟೀಸ್ಪೂನಷ್ಟಿದೆ. ಇದು ನೀವು ಹಸಿ ಕೊಬ್ಬರಿನಾದರೂ ಯೂಸ್ ಮಾಡ್ಬೋದು ಅಥವಾ ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಸಣ್ಣ ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಅರಶಿನದ ಪುಡಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಬೆಲ್ಲ, ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಉಪ್ಪು ಮತ್ತು ಅಚ್ಚಕಾರದ ಪುಡಿ. ಮತ್ತು ವೆಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಾಟಿ ಟೊಮ್ಯಾಟೊ ಅಥವಾ ಫಾರಂ ಕೂಡ ಯೂಸ್ ಮಾಡ್ಬೋದು, 3-4 ಎಸಳಷ್ಟು ಬೆಳ್ಳುಳ್ಳಿ. ಇದು ಅಲಸಂದಿ ಕಾಳು, ನೀವು ನೋಡ್ಬೋದು, ನೋಡಿ ಇದು ಅಲಸಂದಿ ಕಾಳು. ಇದು ಆ್ಯಕ್ಚುಲಿ ನೆಂದಿರೋದಿದೆ, ನಾನು ನೆನ್ನೆನೇ ನೆನೆಸಿಟ್ಟಿದ್ದೀನಿ. ಇವತ್ತು ಮಾಡಬೇಕಂದ್ರೆ ನೀವು ಕೂಡ ಹೀಗೆ ಮಾಡಿ ಚೆನ್ನಾಗಾಗುತ್ತೆ ಪಲ್ಯ. ಸೊ ನೆನ್ನೆ ಬೆಳಗ್ಗೆನೇ ನಾನು ನೀರಲ್ಲಿ ನೆನೆಸಿಟ್ಟು ಇಟ್ಟಿರೋದು ಪಲ್ಯ. ಸೊ ಅದು ಊದ್ಕೊಂಡು ಇಷ್ಟು ದಪ್ಪ ಆಗಿದೆ ಇವಾಗ. ಈ ಥರದ್ದು ಪಲ್ಯ ಅಥವಾ ಸಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇದೆಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್. ನಾನು ಕಾಳನ್ನು ಈ ಬಟ್ಲದ ಅಳತೆಗೆ ತೊಗೊಂಡಿದ್ದೀನಿ, 1 ಬಟ್ಲು ಈ ಬಟ್ಲಿಂದ 1 ಬಟ್ಲಷ್ಟು ನಾನು ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಬೇಕು. ಇದನ್ನೆಲ್ಲ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಹುರ್ಕೊಳ್ತೀನಿ, ನಾನು ಡ್ರೈ ಆಗೇ ಹುರ್ಕೊಳ್ತೀನಿ, ಎಣ್ಣೆ ಏನೂ ಹಾಕೋದು ಬೇಡ. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತೀನಿ. ಇದನ್ನೆಲ್ಲ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕು. ಇವಾಗ ನಾನು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಾತ್ರ ಹುರ್ಕೊಳ್ತಿದ್ದೀನಿ. ಧನಿಯಾ, ಜೀರಿಗೆ, ಚಕ್ಕೆ, ಮೆಣಸು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಇದನ್ನು ಹಾಗೆ ಡ್ರೈ ಆಗೇ ಹುರ್ಕೊಳ್ತೀನಿ, ಎಣ್ಣೆ ಏನು ಬೇಕಾಗಲ್ಲ. ಹುರ್ಕೊಂಡಾಗಿದೆ ಡ್ರೈ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಈ ಕೆಂಪಗಾಗೋ ತನಕ ಹುರ್ಕೊಂಡಿದ್ದೀನಿ, ಇದನ್ನು ಸಪ್ರೇಟಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋಣ. ಸ್ವಲ್ಪ ವೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ಹುರ್ಕೋಬೇಕು. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಹುರಿಬೇಕಾಗತ್ತೆ. ನೋಡಿ, ಒಂದು ಇಷ್ಟೇ ಇಷ್ಟು ಸ್ಪೂನಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೊಂಚೂರು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಬೆಳ್ಳುಳ್ಳಿ ಕೂಡ. ಟೊಮ್ಯಾಟೋನ ನೀವು ಕುಕ್ಕರಲ್ಲಿ ಒಗ್ಗರಣೆ ಹಾಕುವಾಗ ಹಾಕಿದ್ರೂ ಸಾಕು, ಬರೀ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ, ಅಲ್ಲಿವರೆಗೂ ಹುರ್ಕೊಳ್ಳಿ. ನೋಡಿ, ಈರುಳ್ಳಿ ಈಗ ಸ್ವಲ್ಪ ಕೆಂಪಗಾಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ನಾನು ಬರೀ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೊದಲು ರುಬ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅದು ಆಮೇಲೆ ನೀವು ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದು ಸಣ್ಣ ಆಗಲ್ಲ ಪೌಡ್ರು. ಸೊ ಇದು ಹುರಿದಿರೋದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೊದಲು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಬಿಡಿ, ಅಂದರೆ ಚೆನ್ನಾಗಿ ನುಣ್ಣಗೆ ಆಗುತ್ತದು ಮಸಾಲೆ. ಇದು ಬೆಲ್ಲ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ, ಇದು ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ನೀವು ರುಚಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದನ್ನ ಮೊದಲು ರುಬ್ಕೊಂಡು ಆಮೇಲೆ ನಾನು ಈ ಹುರಿದಿರೋ ಈರುಳ್ಳಿನ ಹಾಕ್ಕೊಂಡು ರುಬ್ಕೊಳ್ತೀನಿ. ಹಾಗೆ
ಕೊಬ್ಬರಿ ತುರಿ ಕೂಡ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ. ಇದು ರುಬ್ಕೊಂಡ ಮೇಲೆ ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇದಕ್ಕೆ ನಾನು ಇದೆಲ್ಲ ಮಸಾಲೆ ರುಬ್ಕೊಂಡಾದ್ಮೇಲೆ ನಾನು ಇದಕ್ಕೇ ಈರುಳ್ಳಿ ಕೂಡ ಹಾಕೊಂಡು ರುಬ್ಕೋತೀನಿ. ನೋಡಿ ಇವಾಗ ನಾನು ಹುರಿದಿರೋ ಈರುಳ್ಳಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ, ಹಾಗೇ ಕಾಯಿ ತುರಿ. ಮತ್ತೆ ಅರಶಿನ ಪುಡಿ ಸ್ವಲ್ಪ, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ. ನೀವು ರುಬ್ಕೊಳ್ಳುವಾಗಾದರೂ ಹಾಕೋಬೋದು ಅಥವಾ ಆಮೇಲೆ ಕೂಡ ಹಾಕ್ಕೊಳ್ಬೋದು. ಇದು ಖಾರ ಜಾಸ್ತಿ ಇದೆ ಮತ್ತು ಮಸಾಲೆ ಕೂಡ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಜಸ್ಟ್ 1 ಸ್ಪೂನ್ ಹಾಕ್ತಿದ್ದೀನಿ ಇದಕ್ಕೆ, ಆಮೇಲೆ ಬೇಕಿದ್ರೆ ಹಾಕೋಬೋದು ನೀವು ಟೇಸ್ಟ್ ನೋಡಿಕೊಂಡು. ಉಪ್ಪು ಹಾಕ್ಕೊಳ್ಳಿ, ಉಪ್ಪನ್ನ ನೀವು ಸಾರು ಕುದಿಸುವಾಗ್ಲೂ ಹಾಕೋಬೋದು ಅಥವಾ ರುಬ್ಬುವಾಗ ಕೂಡ ಹಾಕೋಬೋದು. ಬೆಲ್ಲ ಆಲ್ರೆಡಿ ಹಾಕಿದ್ದೀನಿ, ಸೊ ಇದೆಲ್ಲ ಹಾಕ್ಬಿಟ್ಟು ನಾನೀಗ ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ರುಬ್ಬಿರೋದು ಹೀಗಾಗಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನೋಡಿ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತಗೋತೀನಿ, ಎಣ್ಣೆ ಹಾಕ್ತೀನಿ. ಇದು ಕುಕ್ಕರಲ್ಲೇ ಮಾಡಿಬಿಡ್ಬೋದು ಡೈರೆಕ್ಟಾಗಿ, ಸೊ ನಾನು ಅದರಲ್ಲೇ ಒಗ್ಗರಣೆ ಕೊಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೇ ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಿಡಿದ ಮೇಲೆ ಇವಾಗ ಟೊಮ್ಯಾಟೊ ಹಾಕೋದಿಲ್ಲ ಅದಕ್ಕೆ, ಅದೇ ಕುಕ್ಕರ್ಗೆ ಟೊಮ್ಯಾಟೊನ ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ ಹಾಕ್ಬೇಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಕಾಯಿಸಿ 2-3 ನಿಮಿಷ, ಆಮೇಲೆ ಇರೋ ಮಸಾಲೆ ಹಾಕ್ಕೊಂಡು, ಆಮೇಲೆ ಹುಳಿ ಹಿಂಡ್ಕೊಂಡಿಲ್ಲ ಹುಳಿ ಹಾಕ್ಬೇಕು. ಆಮೇಲೆ ಎಲ್ಲ ಖಾರ ಉಪ್ಪು ಬೆಲ್ಲ ಹುಳಿ ಎಲ್ಲ ಟೇಸ್ಟ್ ನೋಡ್ಬಿಟ್ಟು ನೀವು ಹೆಚ್ಚು ಕಡಿಮೆ ಆಗಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕುಕ್ಕರ್ಗೆನೆ. ಆಮೇಲೆ ಇದಕ್ಕೇನು ಮಾಡ್ತೀನಿ ನಾನು, ಈ ನೀರನ್ನ ನೀವು ಪಲ್ಯ ಮಾಡೋ ಹಾಗಿದ್ರೆ ಅಳೆದ್ಕೊಂಡು ತಗೋಬೇಕು. ನಾನು ಪಲ್ಯ ಕಮ್ಮಿ ಸಾರು ಮಾಡೋದ್ರಿಂದ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಅದು ನೆಂದಿರೋ ಕಾಳಾಗಿರೋದ್ರಿಂದ 1 ಬಟ್ಲು ಕಾಳಿಗೆ 1 ಬಟ್ಲು ನೀರು ಸಾಕು. ನಾನು ಈ ಬಟ್ಲಲ್ಲಿ ಕಾಳು ತೊಗೊಂಡಿದ್ದೀನಿ, ಅದೇ ಬಟ್ಲಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಯೋದಕ್ಕೆ. ಅದನ್ನು ನಾನು ಈ ಜಾರ್ನು ತೊಳೆದ್ಬಿಟ್ಟು ಹಾಕ್ಬಿಡ್ತೀನಿ ಹಾಗೆ ನೀರನ್ನ. ನೆನೆಸಿರೋ ಕಾಳನ್ನ ಮತ್ತೊಂದು ಸಾರಿ ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳಿಬೇಕು, ಅದು ಸ್ವಲ್ಪ ವಾಸನೆ ಬಂದಿರತ್ತೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತು ಇವಾಗ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಂದರೆ ತುಂಬ ಗಟ್ಟಿ ಅನ್ಸಿದ್ರೆ ನೀರು ಹಾಕ್ಬೋದು. ಬಟ್ ಪಲ್ಯ ಬರೀ ಪಲ್ಯ ಮಾಡೋ ಹಾಗಿದ್ರೆ ನೀವು ಅಳ್ಕೊಂಡೇ ನೀರು ಹಾಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಪಲ್ಯ ಕಮ್ ಸಾರು ಮಾಡ್ತಾ ಇದ್ದೀನಿ, ಸೊ ಹೀಗಾಗಿ ಜಾಸ್ತಿ ನೀರು ಬೇಕಾಗತ್ತೆ ಅದಕ್ಕೆ. ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಹಾಗೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ, ಇದಿಷ್ಟೇ ಇಷ್ಟು ನೀರಾಗಿದೆ. ನಾನು ಇದು ಕುದ್ದ ಮೇಲೆ ಇನ್ನೂ ಕಡಿಮೆ ಆಗುತ್ತೆ, ಸೊ ನಾನು ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈಗ ನೀರು ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ನೋಡಿ ಮತ್ತು ಖಾರ ಪುಡಿ ಉಪ್ಪು ಬೆಲ್ಲ ಏನಾದ್ರು ಬೇಕಂದರೆ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು
ಒಂದು ಎರಡು ವಿಸಲ್ ಮಾಡಿಸ್ಬೇಕು ಇದನ್ನ ಎರಡು ಅಥವಾ ಮೂರು ವಿಸಲ್ ಮಾಡಿಸ್ಕೋಬೋದು ಆಕ್ಚುಲಿ ಇದು ನೆಂದಿರೋ ಕಾಳು ಇರೋದ್ರಿಂದ ನೀವು ಎರಡು ವಿಸಲ್ ಹೊಡೆಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಕಾಳು ಈಗ ನೋಡಿ ನಾನೆಲ್ಲ ಹಾಕಿದ್ದೀನಿ ಕಾಳನ್ನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಈ ಗ್ಲಾಸಿಂದ ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ ಸಸ್ ನೋಡಿ ಇಷ್ಟು ಸಾಕಾಗುತ್ತೆ ಅನ್ಸುತ್ತೆ ಇದಿನ್ನೂ ಬೆಂದ ಮೇಲೆ ಗಟ್ಟಿ ಆಗುತ್ತೆ ನೆಂದಿರೋ ಕಾಳು ಇರೋದ್ರಿಂದ ನೀವು ಒಂದೇ ವಿಸಲ್ ಹೊಡೆಸಿದ್ರೂ ಅದು ಬೆಂದು ಹೋಗ್ಬಿಡುತ್ತೆ ಇಲ್ಲ ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋ ಆಗಿದ್ರೆ ನೀವು ಎರಡು ವಿಸಲ್ ಕೂಗಿಸಬಹುದು ಈ ಟೈಮ್ ಅಲ್ಲಿ ನೀವು ಇದರ ಟೇಸ್ಟ್ ನೋಡ್ಕೊಂಡು ನಿಮಗೆ ಬೇಕಿದ್ರೆ ಖಾರ ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ನಾನು ಇದಕ್ಕೆ ಮತ್ತೊಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಆಡ್ ಮಾಡಿದೆ ತಿರ್ಗ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದೇ ವಿಸಲ್ಗೆ ಬೇಯಿಸ್ಕೋತೀನಿ ಏಕೆಂದರೆ ಆಲ್ರೆಡಿ ನೆಂದಿರೋ ಕಾಳು ಇರೋದ್ರಿಂದ ಅದು ಬೇಗ ಬೆಂದು ಹೋಗ್ಬಿಡುತ್ತೆ ಅಲ್ಸಂದಿ ಕಾಳು ಅಲ್ಸಂದಿ ಕಾಳು ಪಲ್ಯ ಕಂ ಸಾರು ರೆಡಿ ಆಗಿದೆ ಇದನ್ನು ನೀವು ಜೋಳದ ರೊಟ್ಟಿ ಜೊತೆಗೂ ಕಾಳನ್ನು ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ಮತ್ತು ಹಾಗೆ ಈ ತಿಳಿ ಸಾರನ್ನು ನೀವು ಅನ್ನದ ಜೊತೆಗೂ ಕೂಡ ಉಣ್ಬೋದು